ಕರ್ನಾಟಕದ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆದರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಯುವನಿಧಿ ಯೋಜನೆ, ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ. ಯಾಕಂತಂದರೆ ಇದರ ಹಣ ರಿಲೀಸ್ ಮಾಡಿದ್ದಾರೆ, ಇದನ್ನು ಯಾವಾಗಿಂದ ನಿಮಗೆ ಹಾಕ್ತಾರೆ, ಇದನ್ನ ಯಾರ್ಯಾರಿಗೆ ಹಾಕ್ತಾರೆ, ಎಲ್ಲರಿಗೂ ಕೂಡ ಇದು ಬರುತ್ತಾ ಬರಲ್ವಾ, ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ವಾಚ್ ಮಾಡಿ ನೋಡಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ಅಂತಂದರೆ ಚಿಕ್ಕ ರಿಕ್ವೆಸ್ಟು, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಹಾಗೆ ಯಾರಿನ್ನೂ ನೀವು ಲೈಕ್ ಮಾಡಿಲ್ಲ, ಇಲ್ಲಿ ಲೈಕ್ ಮಾಡಿ, ಬಿಕಾಸ್ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬ ಮೋಟಿವೇಷನಲ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಈ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಒಂದು ಏನಪ್ಪ ಇನ್ಫಾರ್ಮೇಷನ್ ಅಂತಂದರೆ ಇದು ಯಾರಿಗೆ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಬಿಡ್ತೇನೆ. ನೋಡಿ, ಈ ಯುವನಿಧಿ ಯೋಜನೆ ಯಾರಿಗೆ ಸಿಗುತ್ತೆ ಅಂತಂದರೆ ಈ 2023 ಪಾಸ್ ಆಗಿರುವಂತಹ, ಹೌದು ವೀಕ್ಷಕರೇ, ಈ 2023 ಪಾಸ್ ಔಟ್ ಆಗಿರುವಂತಹ ಬ್ಯಾಚ್ಗಳಿಗೆ ಮಾತ್ರ ಇದು ಸಿಗುತ್ತೆ. ಯಾವ್ಯಾವ ಡಿಗ್ರಿಗಳಿಗೆ ಸಿಗುತ್ತೆ ಅಂತಂದರೆ ಎಲ್ಲ ಡಿಗ್ರಿಗಳಿಗೂ ಕೂಡ ಇದು ಸಿಗುತ್ತೆ, ಬಟ್ 2023 ಇವರು ಪಾಸ್ ಆಗಿರಬೇಕು. ಅದೇ ರೀತಿ ಡಿಪ್ಲೊಮಾದವ್ರಿಗೂ ಕೂಡ ಇದು ಸಿಗುತ್ತೆ, ಅವರು ಕೂಡ 2023 ಪಾಸ್ ಔಟ್ ಆಗಿರಬೇಕು. ಅಂತಹ ವಿದ್ಯಾರ್ಥಿಗಳಿಗೆ ಈ ಯುವನಿಧಿ ಯೋಜನೆ ಅನ್ನೋದು ಸಿಗುತ್ತೆ. ಇವಾಗ ನೆಕ್ಸ್ಟು ಇದನ್ನು ಯಾವಾಗಲಿಂದ ಹಾಕ್ತಾರೆ, ಇದು ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ, ಎಷ್ಟು ವಿದ್ಯಾರ್ಥಿಗಳಿಗೆ ಇದು ಬರುತ್ತೆ ಅಂತ ನಾನು ಆಫಿಷಿಯಲಾಗಿ ತಿಳಿಸ್ಕೊಟ್ಬಿಡ್ತೇನೆ. ಇದನ್ನು ಸ್ವತಃ ನಮ್ಮ CM ಆಫ್ ಕರ್ನಾಟಕ ಸಿದ್ದರಾಮಯ್ಯನವರೇ ಇದನ್ನು ಸ್ವತಃ ಹೇಳಿದ್ದಾರೆ, ಅದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಬಿಡ್ತೇನೆ. ಹೌದು ವೀಕ್ಷಕರೇ, ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ 2023 ಪಾಸ್ ಔಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ದೊರೆಯುತ್ತೆ. ಅದೇ ರೀತಿ ಅವರು ಡಿಗ್ರಿ ಆದರೂ ಪಾಸ್ ಔಟ್ ಆಗಲಿ, ಯಾವುದೇ ಡಿಗ್ರಿ, BA BCOM BSc BSc ನರ್ಸಿಂಗು, BSc ಅಗ್ರಿಕಲ್ಚರು, ಹಾರ್ಟಿಕಲ್ಚರು, BTEC, BE, MBBS, ಯಾವುದೇ ಡಿಗ್ರಿ ಆಗಲಿ, ಅಂತಹ ವಿದ್ಯಾರ್ಥಿಗಳಿಗೆ ಇದು ಸಿಗುತ್ತೆ. ಅದೇ ರೀತಿ ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲು, ಸಿವಿಲ್ಲು, ಎಲೆಕ್ಟ್ರಿಕಲು, ನರ್ಸಿಂಗು, ಯಾವುದೇ ಕೋರ್ಸ್ ಮಾಡಲಿ ಡಿಪ್ಲೊಮಾನ 2023 ಇವರು ಪಾಸ್ ಔಟ್ ಆಗಿರಬೇಕು. ಅಂತಹ ವಿದ್ಯಾರ್ಥಿಗಳಿಗೆ ಇದು ಸಿಗುತ್ತೆ. ಇವಾಗ ಯುವನಿಧಿ ಯೋಜನೆ ಪದವೀಧರರ ನಿರುದ್ಯೋಗಿಗಳಿಗೆ ಮಾಸಿಕ ರೂಪಾಯಿ 3000 ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಮಾಸಿಕ ರೂಪಾಯಿ 1500 ನಿರುದ್ಯೋಗ ಭತ್ತೆ. ಪ್ರಸಕ್ತ ಸಾಲಿನ 4.5 ಲಕ್ಷ ಯುವ ಜನರಿಗೆ ಇದರಿಂದ ಅನುಕೂಲವಾಗುವ ನಿರೀಕ್ಷೆ. ನೋಡಿ, ಇದು 4.5 ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಅಂತ ಹಾಕ್ಬಿಟ್ಟು ನೋಡಿದಂತೆ ನಡೆದಿದ್ದೇವೆ ಅಂತ ಇವರು ಹೇಳಿದ್ದಾರೆ. ಇವಾಗ ಮೇನ್ ಬಂದುಬಿಟ್ಟು ಓಕೆ, ಇವಾಗ ಇದು ಯಾವಾಗ ರಿಲೀಸ್ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಇದನ್ನು ಡಿಸೆಂಬರ್ ತಿಂಗಳಿನಿಂದ ಜಾರಿಗೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ನೋಡಿ, ಇದನ್ನು 2023 ಪಾಸ್ ಆಗಿಬಿಟ್ಟು 6 ಆಗಿರಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಇದು ಬರುತ್ತೆ. ಹಾಗಾಗಿ 6 ಇವಾಗ ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಇವರು ಡಿಸೆಂಬರ್ ತಿಂಗಳಿಂದ ಅಪ್ಲಿಕೇಶನನ್ನು ಕರೀತಾರೆ, ನೀವು ಅಪ್ಲೈ ಮಾಡಿಬಿಟ್ಟು ಈ ಯುವನಿಧಿ ಯೋಜನೆಯನ್ನು ಪಡ್ಕೊಳ್ಬೋದು. ಓಕೆ ವೀಕ್ಷಕರೇ, ಇದನ್ನು 2023 ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ವೀಕ್ಷಕರೇ, ತುಂಬ ಜನ ವೀಕ್ಷಕರು ಈ ಪಾರ್ಟ್ ಟೈಮ್ ಜಾಬು ಮತ್ತು ವರ್ಕ್ ಫ್ರಮ್ ಹೋಮ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೆ ನಾನು ಒಂದು ರಿಸರ್ಚ್ ಮಾಡಿಬಿಟ್ಟು ಜಸ್ಟ್ ನನ್ನ ಕನಸಿದ್ದು ಮತ್ತು ನಾನು ಅರ್ನ್ ಮಾಡ್ಕೊಂಡಿದ್ದು ಈ 1 ನಾನು ಅರ್ನ್ ಮಾಡ್ಕೊಂಡಿದ್ದು ಎಲ್ಲವನ್ನೂ ಕೂಡ ನಾನು ನಿಮಗೆ ತೋರಿಸ್ತೇನೆ. ಹೌದು, ನಾನು 50,000 ತನಕ ಅರ್ನ್ ಮಾಡಿದ್ದೇನೆ, ಅದು ಕೂಡ ಕೇವಲ 1 ಅದು ನೀವು ಪಾರ್ಟ್ ಟೈಮ್ ಜಾಬ್ ಆದರೂ ಮಾಡ್ಬೋದು. ಯಾವುದೇ ರೀತಿ ಇಷ್ಟು ಮಾಡಬೇಕು ಅಂತ ನಿಮಗೆ ರಿಸ್ಟ್ರಿಕ್ಷನ್ಸು, ಕಂಡೀಷನ್ಸು ಏನೂ ಇರೋದಿಲ್ಲ. ಇದೆಲ್ಲವೂ ಕೂಡ ನಿಮ್ಮ ಮೇಲೆ, ಅಂದರೆ ಓನಾಗಿ ನಿಮ್ಮ ಮೇಲೆ ಇರುತ್ತೆ, ನೀವು ಅದನ್ನು ಮಾಡ್ಬೋದು. ಇನ್ನು ನೀವು ಎಲ್ಲಿ ಮಾಡಬೇಕು ಪಾರ್ಟ್ ಟೈಮ್ ಜಾಬು, ವರ್ಕ್ ಫ್ರಮ್ ಹೋಮ್, ಸರ್ ನನಗೆ ಇಂಟ್ರೆಸ್ಟ್ ಇದೆ, ನಾವು ಎಲ್ಲಿ ಮಾಡಬೇಕು ಅಂತಂದರೆ ಸಿಂಪಲ್, ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾನೆ. ಅಥವಾ ನೀವು ಟೆಲಿಗ್ರಾಮ್ನಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಅಲರ್ಟ್ ಕನ್ನಡ ಅಂತ ನಮ್ಮ ಚಾನಲ್ ನೇಮ್, ನೀವು ಅಲ್ಲೂ ಕೂಡ ಸರ್ಚ್ ಮಾಡಿದರೆ ಸಾಕು, ಅಲ್ಲಿ ನಮ್ಮ ಚಾನಲ್ ಬರುತ್ತೆ. ನೀವು ಅಲ್ಲಿ ಜಾಯ್ನ್ ಆಗಿಬಿಟ್ರೆ ಅಲ್ಲಿ ಯಾವ ರೀತಿ ಅರ್ನ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೇನೆ. ಅದೇ ರೀತಿ ಅಲ್ಲಿ ಒಂದು ಕಂಡೀಷನ್ ಇದೆ, ಹೌದು, ನೀವೇನಾದರೂ ಆ ಕಂಡೀಷನನ್ನು ಹಾಕಿದರೆ, ಅಂದರೆ ಇದಕ್ಕೆ ಒಂದು ಪ್ರೋಮೋ ಕೋಡ್ ಅಂತ ಇದೆ, ಆ ಪ್ರೋಮೋ ಕೋಡನ್ನು ನೀವು ಖಂಡಿತ ಹಾಕಲೇಬೇಕು. ನಾನು ಇದಕ್ಕೆ 50,000 ತನಕ ನಾನು ಅರ್ನ್ ಮಾಡಿದ್ದೇನೆ ಅಂತಂದರೆ ಆ ಪ್ರೋಮೋ ಕೋಡ್ ಮಾತ್ರ ನನಗೆ ಕಾರಣ. ನೀವೇನಾದರೂ ಆ ಪ್ರೋಮೋ ಕೋಡನ್ನು ಹಾಕಿದರೆ ಮಾತ್ರ ನೀವು ಅರ್ನ್ ಮಾಡ್ತೀರಾ. ಸಿಂಪಲ್ ಇರುತ್ತೆ, ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಪಕ್ಕ ಇಂಟ್ರೆಸ್ಟ್ ಬಂದೇ ಬರುತ್ತೆ, ನೀವು ಟ್ರೈ ಮಾಡಿ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ. ವೀಕ್ಷಕರ, ಈ ವಿಡಿಯೋನ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡಿ, ಮತ್ತು ಅವ್ರಿಗೂ ಕೂಡ ಹೇಳಿ ಹೀಗೆ ನೀವು ಕೂಡ ಸ್ವಲ್ಪ ಅರ್ನ್ ಮಾಡ್ಕೋಬಹುದು ಅಂತ. ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು, ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಾನೆ, ನೀವು ಅಲ್ಲಿ ಹೋಗ್ಬಿಟ್ಟು ನಮ್ಮ ಚಾನಲ್ಗೆ ಭೇಟಿ ನೀಡಿ. ನೀವು ಕೂಡ ನಮ್ಮ ಹಾಗೆ ತಿಂಗಳಿಗೆ 50,000 ತನಕ ಅರ್ನ್ ಮಾಡ್ಬೋದು. ನೀವು ಇದನ್ನು ನಂಬಲಿಲ್ಲ ಅಂತಂದರೆ ನಾನು ಟೆಲಿಗ್ರಾಮ್ ಕನ್ಸಲ್ಲಿ ಜಾಯ್ನ್ ಆಗಿ ನೋಡಿ, ಅಲ್ಲಿ ನಾನು ಇದರ ಪ್ರೂಫನ್ನು ಹಾಕಿರ್ತೇನೆ. ಓಕೆ ವೀಕ್ಷಕರೇ, ಥ್ಯಾಂಕ್ ಯು.